आज शनिवार को डिस्ट्रिक्ट बार एसोसिएशन बीदर की ओर से सभी एडवोकेट्स ने अपनी मांगों को लेकर और समस्याओं के हल की मांग करते हुए जिला न्यायालय परिसर से एक रैली निकाली, जिसमें भारी संख्या में वकीलों ने भाग लिया। यह रैली बीदर के सभी मुख्य रास्तों से गुजरी। साथ ही अम्बेडकर सर्कल पर इन वकीलों ने सरकार से इंसाफ की गुहार लगाई। उसके बाद यह रैली बीदर के डीसी कार्यालय पहुंची, जहां पर एक मेमोरेंडम दिया गया। साथ ही इस अवसर पर मांगे पूरी किए जाने की मांग की गई। केपी न्यूज के संवाददाता शान अली नकवी और कैमरामैन संतोष का कवरेज। ನಮ್ಮ ಒಂದು ವಕೀಲರ ಸಂಘದಿಂದ ನಾವು ಬಂದಿದ್ದೇವೆ. ಇಡೀ ರಾಜ್ಯದಲ್ಲಿ ಎಲ್ಲ ವಕೀಲರು ಪ್ರತಿಯೊಬ್ಬ ತಾಲೂಕದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಉಚ್ಚ ನ್ಯಾಯಾಲಯದಿಂದ ಪ್ರತಿಯೊಬ್ಬರು ನ್ಯಾಯಾಧೀಶರು ನ್ಯಾಯವಾದಿಗಳು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮಗೆ ಒಂದು ಯಾವ ರೀತಿ ಒಂದು ಡಾಕ್ಟರಿಗೆ ರಕ್ಷಣೆ ಕೊಡ್ತಿರೋ ಅವರಿಗೆ ಒಂದು ರಕ್ಷಣೆ ಕಾಯ್ದೆ ಇದೆ, ಆದರೆ ನಮಗೆ ಯಾವುದೇ ಒಂದು ರಕ್ಷಣೆ ಕಾಯ್ದೆ ಇಲ್ಲ. ಈ ಮುಂದೆ ಬರುವ ವಿಧಾನಸಭೆಯಲ್ಲಿ ಈ ಮುಂದಿನ ಒಂದು ಅಧಿವೇಶನದಲ್ಲಿ ನಮ್ಮ ಸಲುವಾಗಿ ಒಂದು ಈ ಒಂದು ಈ ಒಂದು ಮಸೂದೆಯನ್ನು ಇಟ್ಟು ಅದನ್ನು ಬಹುಮತದಿಂದ ಅದನ್ನು ಜಾರಿಗೆ ತಂದು ಎಲ್ಲ ಸದಸ್ಯ ಒಂದು ವಿಧಾನಸಭೆಯ ಎಲ್ಲರೂ ಆ ಒಂದು ಸದಸ್ಯರು ಎಲ್ಲ ಎಂ ಎಲ್ ಎಗಳು ವಿಧಾನಸಭೆ ಇರಲಿ ವಿಧಾನ ಪರಿಷತ್ ಇರಲಿ ಎಲ್ಲರೂ ಒಮ್ಮತದಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದು ವಕೀಲರಿಗೆ ರಕ್ಷಣೆ ಕೊಡಬೇಕು. ವಕೀಲರು ನ್ಯಾಯವಾದಿಗಳು ನ್ಯಾಯ ಕೊಡಿಸೋ ಸಲುವಾಗಿ ಈ ಪ್ರಸಂಗ ಹೀಗೆ ಬಂದಿದೆ. ಅವರಿಗೆ ನ್ಯಾಯ ಸಿಗಬೇಕಾಗಿದೆ. ಯಾರು ನ್ಯಾಯವಾದಿಗಳು ನ್ಯಾಯ ಇಸ್ಕೊಡ್ತಾರೋ ಕೋರ್ಟ್ನಲ್ಲಿ ಹೋಗಿ ಅವ್ರಿಗೆ ಏನದೇ ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಏನಾದರೂ ರಕ್ಷಣೆ ಮಾಡುವಂಥ ಪ್ರಸಂಗ ಬಂದಿದೆ. ಈ ನ್ಯಾಯಾಲಯಗಳಲ್ಲಿ ಈ ಒಂದು ಜಡ್ಜಸ್ ಮೇಲೆ ಏನೋದಲ್ಲ ಹಲ್ಲೆ ಆಗಿವೆ. ಕೋರ್ಟ್ ಓಪನ್ ಕೋರ್ಟ್ನಲ್ಲಿ ಅವರು ಸಂಜೀವ್ ಹಂಟರ್ ಇದ್ದಾಗ ಅವ್ರು ಮರ್ಡರ್ ಕೇಸ್ ನಡ್ತಾ ಇದ್ದಾಗ ಅವರು ಚಪ್ಪಲ್ ಅವ್ರ ಕಡೆ ಎದ್ದರು ಅದಿಲ್ಲ ಮತ್ತು ಬೇರೆ ಬೇರೆ ಇದು ಮಾಡಿದ್ರು. ಆಗ ಒಂದು ಪ್ರಸಂಗ ಏನಾಗಿತ್ತಂದ್ರೆ ಮುನ್ಸಿಪಲ್ ಮ್ಯಾಜಿಸ್ಟ್ರೇಟು ಅವ್ರಿಗೆ ಆಂಟಿಸಿಪೇಟ್ರಿ ಬೇರೆ ತಗೊಂಬಪ್ಪ ಅಂತ ಪ್ರಸಂಗ ಬಂತು ಬೀದರ್ ಕೋರ್ಟ್ನಲ್ಲಿ. ಅವಾಗ ನಾವೆಲ್ಲ ವಕೀಲರು ಒಟ್ಟುಕಟ್ಟಾಗಿ ಅದು ಪ್ರೊಟೆಕ್ಷನ್ ಕೊಟ್ಟು ಮತ್ತು ಈವನ್ ಚೀಫ್ ಜಸ್ಟಿಸ್ ಅನ್ಕ ಅಲ್ಲೆಲ್ಲ ಹೋಗಿ ಏನಾರೋ ರಿಪ್ರೆಸೆಂಟೇಷನ್ ಮಾಡಿ. ಬಟ್ ಈ ಪ್ರಸಂಗ ಹೆಂಗೆ ಬಂದಿದೆ ವಕೀಲರಿಗೆ ಇದರಲ್ಲಿ ಏನಾಗ್ತಾಯಿದೆ ಅಂದರೆ ಭೂಮಾಫಿಯಾಗಳು ಜನರು ದಿವಸ ದಿನ ಹೆಚ್ಚಾಗ್ತಾಯಿದೆ ಈಗ.